ಸರ್ ಮುಂದಿನ ಸುದ್ದಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ನಟಿ ಸಮಂತಾ ದಿನಕ್ಕೊಂದು ಪೋಸ್ಟ್ ಮಾಡಿ ತಮ್ಮ ಅಂತರಾಳದ ದುಗುಡಗಳನ್ನು ಅಭಿಮಾನಿಗಳ ಮುಂದೆ ಬಿಚ್ಚಿಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕ ಸದಾ ಅಭಿಮಾನಿಗಳ ಜೊತೆ ಕನೆಕ್ಟ್ ಆಗುವ ಸಮಂತಾ ಈ ಬಾರಿ 6 ತಿಂಗಳ ಕಷ್ಟದ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ದಿನವೂ ಅವು ಯಾತನೆಯ ದಿನಗಳು ಎಂದಿದ್ದಾರೆ. ಆರೋಗ್ಯದ ಸಮಸ್ಯೆಯಿಂದಾಗಿ ಸಿನಿಮಾ ರಂಗಕ್ಕೆ 1 ವರ್ಷ ಗೈರಾಗಿದ್ದ ಸಮಂತಾ ಟ್ರೀಟ್ಮೆಂಟ್ ನಂತರ ಮತ್ತೆ ಬಂದಿದ್ದರು. ಒಪ್ಕೊಂಡಿದ್ದಂಥ ಒಂದಷ್ಟು ಪ್ರಾಜೆಕ್ಟ್ಗಳನ್ನ ಮಾಡಿದ್ರು, ಮತ್ತೆ ಆರೋಗ್ಯ ಸಮಸ್ಯೆ ಒಂಚೂರು ಕೈ ಕೊಟ್ಟಿರಿಂದ ಯಾರ್ಯಾರು ಅಡ್ವಾನ್ಸ್ ಕೊಟ್ಟಿರೋರು ವಾಪಸ್ ಕೊಟ್ಟು ಇನ್ನೊಂದಷ್ಟು ಪ್ರಾಜೆಕ್ಟ್ಗಳನ್ನ ಕೈ ಬಿಟ್ಟರು. ಈಗ ತಮ್ಮ ಇದೀಗ ಮತ್ತೆ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿದ್ದಾರೆ. ಆ ಡಿವೋರ್ಸ್ ನಂತರ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಸಮಂತ ಸೂಕ್ತ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹಾರಿದ್ದಾರೆ. ತಮ್ಮ ಆರೋಗ್ಯ ಸುಧಾರಣೆಗೆ ಹೊಸ ಮಾದರಿಯ ಥೆರಪಿಯೊಂದನ್ನು ಮಾಡಿಸ್ತಾ ಇದ್ದಾರೆ. ಈ ಫೋಟೋವನ್ನು ನಟಿ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ. ಸಮಂತಾಗೆ ಮಯೋಸಿಟಿಸ್ ಅನ್ನೋ ಕಾಯಿಲೆಯಿಂದ ಬಳಲ್ತಾ ಇದ್ದು ಸಮಂತ ಇದಕ್ಕೆ ಸೂಕ್ತ ಚಿಕಿತ್ಸೆ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಚರ್ಮದ ಸಮಸ್ಯೆ, ಶ್ವಾಸಕೋಶ ಸಮಸ್ಯೆ ನಟಿಯನ್ನು ಎದುರಿಸ್ತಿದ್ರು. ಇದೀಗ ಒಂದು ಆಮ್ಲಜನಕದ ಥೆರಪಿ ಅನ್ನೋ ಒಂದು ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾರೆ. ಹೀಗಾಗಿ ಸಮಂತ ಕಂಪ್ಲೀಟ್ ಗುಣಮುಖರಾಗೋವರೆಗೂ ಕೂಡ ಚಿತ್ರರಂಗಕ್ಕೆ ಗುಡ್ ಬೈ ಅನ್ನು ಹೇಳಿದ್ದಾರೆ ತಾತ್ಕಾಲಿಕವಾಗಿ. ಬಟ್ ಈ ಭಾವನಾತ್ಮಕ ಪೋಸ್ಟ್ ಅವರ ಅಭಿಮಾನಿಗಳಿಗೆ ಸಾಕಷ್ಟು ನಿರಾಸೆಯನ್ನು ತಂದಿದೆ. ಯಸ್ ಇನ್ನು ಮುಂದಿನ ಸುದ್ದಿ, ಸಮಂತ ಬೇಗ ಚೇತರಿಸ್ಕೊಳ್ಳಿ ಅಂತ ಅಭಿಮಾನಿಗಳ ಪರವಾಗಿ ಆಶಿಸೋಣ.